ದೇಶಾದ್ಯಂತ ತೀರ್ಥಕ್ಷೇತ್ರಗಳ ಒಂದು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಅಯೋಧ್ಯೆ ತಗೊಳ್ಳಿ, ಕಾಶಿ ತಗೊಳ್ಳಿ ಅಥವಾ ಉಜ್ಜಯಿನಿ ಕಾರಿಡಾರ್ ಇತ್ಯಾದಿಗಳು ಬಹಳ ಬರದಿಂದ ನಿರ್ಮಾಣಗೊಳ್ತಾ ಇದ್ದಾವೆ, ಜನರನ್ನು ಬಹಳಷ್ಟು ಆಕರ್ಷಿಸ್ತಾ ಇದೆ. ಇಂತಹ ತೀರ್ಥಕ್ಷೇತ್ರಗಳಲ್ಲಿ ಇತ್ತೀಚೆಗೆ ಒಂದು ಪ್ರಸಂಗ ನಡೆಯಿತು. ಒಂದು ದಂಪತಿಗಳು ಅಲ್ಲಿ ಪ್ರಣಯಭರಿತ ರಾಸಲೀಲೆಯನ್ನು ಮಾಡಿದರು ಅಂತ ಹೇಳಿಕೊಂಡು ಜನರು ಅವರನ್ನು ಥಳಿಸಿದರು. ತೀರ್ಥಕ್ಷೇತ್ರದಲ್ಲಿ ಇದು ಮಾಡಬಾರ್ದು ಅಂತ. ಯಾಕೆ ಜನರು ಥಳಿಸ್ತಾರಂದರೆ ಇಂತಹ ಪ್ರಸಂಗಗಳು ನಡೀಬಾರ್ದು ತೀರ್ಥಕ್ಷೇತ್ರಗಳಲ್ಲಿ, ಮತ್ತು ತೀರ್ಥಕ್ಷೇತ್ರಗಳಿರುವ ನಂಬಿಕೆ ಮತ್ತು ಅದರ ಹಿನ್ನೆಲೆಗಳು. ಇದು ಜನರು ಬಹಳಷ್ಟು ಪ್ರಬಲವಾಗಿ ದೇಶದಲ್ಲಿ ನಂಬಿಕೊಂಡಿದ್ದಾರೆ ಅಥವಾ ವಿಶ್ವಾದ್ಯಂತ ಕೆಲವು ಇಂತಹ ಟೂರಿಸ್ಟ್ ಇಂತಹ ತೀರ್ಥಕ್ಷೇತ್ರಗಳು ಅವರವರ ಜನಾಂಗದಲ್ಲಿ ಬಂದಿರುವಂಥದ್ರಲ್ಲಿ ಕೂಡ ಅದನ್ನು ಬಹಳಷ್ಟು ಮೌಲ್ಯವನ್ನು ಎತ್ತಿ ಹಿಡಿತಾರೆ. ಸೊ ಇಂತಹ ಕ್ಷೇತ್ರಗಳಲ್ಲಿ ಇಂಥವು ನಡೆದಾಗ ಏನಾಗ್ತದೆ, ಕೆಲವರಿಗೆ ಜನರಿಗೆ ಅದರಿಂದ ಭಾಳಷ್ಟು ಬೇಸರ ಆಗಿ ಕೆಲವೊಮ್ಮೆ ಇಮಿಡಿಯೇಟ್ ರಿಯಾಕ್ಷನ್ಗಳು ಬರ್ತಾ ಇರ್ತವೆ. ಅದು ಸರಿಯ ತಪ್ಪ ಅಥವಾ ಪರ ವಿರೋಧಗಳ ಚರ್ಚೆಗಳು ಭಾಳಷ್ಟು ನಡೀತ ದೇಶಾದ್ಯಂತ ನಡೆಯಿತು. ದೇವರೇ ಇಲ್ಲ ಅಂತ ಹೇಳುವವರಿದ್ದಾರೆ, ದೇವರು ಇದ್ದಾರೆ ಅಂತ ಹೇಳುವವರಿದ್ದಾರೆ, ಕೆಲವರು ತೀರ್ಥಕ್ಷೇತ್ರಗಳಿಗೆ ಒಂದು ಟೂರಿಸ್ಟ್ ಪ್ಯಾಕೇಜ್ ಥರ ಹೋಗ್ತಾರೆ ಇತ್ಯಾದಿಗಳು ನಡೀತಾ ಇರ್ತವೆ. ತಪ್ಪು ಸರಿ ಅಂತ ಹೇಳುವಂಥ ನಿರ್ಧಾರಗಳಕ್ಕಿಂತಲೂ ಇವುಗಳು ಯಾವ ರೀತಿ ಇತ್ತೀಚೆಗೆ ಜನಗಳಲ್ಲಿ ಬರ್ತಾ ಇದೆ ಅಂದರೆ ಹೇಗೆ ಬೇಕಾದ್ರೆ ನಡಿಬೋದು ಅಂತ ಎಂಬ ಪ್ರವೃತ್ತಿ ಬರ್ತಾ ಇದೆ ಕೆಲವು ಕಡೆಗಳಲ್ಲಿ. ಮತ್ತೊಂದು ಕೆಲವು ಸನ್ನಿವೇಶಗಳಲ್ಲಿ ಇದೊಂಥರ ವಿಜುವಲ್ ಇಂಪ್ಯಾಕ್ಟ್ ಅಂತ ಹೇಳ್ತಾರೆ. ಯಾವುದೇ ಛಾಯಾಗ್ರಹಣಗಳಾಗಲಿ ವಿಡಿಯೋಗ್ರಾಫಿಗಾಗಲಿ ಒಂದು ಮಾಡಿದಾಗ, ಕೆಲವು ಇಫೆಕ್ಟಿವ್ ಆಗಿ ಮಾಡಿದಾಗ ಅವುಗಳೇನಾಗ್ತದೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಭಾಳಷ್ಟು ವಿಜುವಲ್ ಇಂಪ್ಯಾಕ್ಟ್ ಆಗ್ತದೆ. ಅಂದರೆ ನಿಮ್ಮಲ್ಲಿ ಅದೇ ರೀತಿಯ ಒಂದು ಏನು ಇನ್ಫ್ಲುಯೆನ್ಸ್ ಮಾಡುವಂತಹ ಒಂದು ಪ್ರವೃತ್ತಿ ಬೆಳೀತಾ ಹೋಗ್ತದೆ. ಸೊ ಅದನ್ನು ಇತ್ತೀಚೆಗೆ ಈ ಚಲನಚಿತ್ರಗಳಿದೆ, ಯಾಕೆ ಇದು ಹೇಳ್ತಿದ್ದೇನೆ ಅಂದರೆ ಇಂತಹ ಕೆಲವು ಇಂಪ್ಯಾಕ್ಟ್ಗಳು ಚಲನಚಿತ್ರದಿಂದಲೂ ಕೆಲವು ಆಗ್ತಾ ಇರ್ತವೆ. ಇಲ್ಲಿ ಯಾವುದೇ ಚಲನಚಿತ್ರವನ್ನು ನಾವು ದೂರ್ತಾ ಇಲ್ಲ ಅಥವಾ ಮಂಡಳಿಗಳನ್ನು ದೂರ್ತಾ ಇಲ್ಲ ಅಥವಾ ಯಾವುದೇ ನಿರ್ದೇಶಕನನ್ನಾಗಲಿ ದೂರ್ತಾ ಇಲ್ಲ. ಇಲ್ಲಿ ಯಾವ ಕೆಲವೊಂದು ವಿಷಯಗಳನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಇದು ಭಾಳಷ್ಟು ಕೆಲವು ಅದರ ಇಂಪ್ಯಾಕ್ಟ್ಗಳು ಬೇರೆ ರೀತಿಯಲ್ಲಿ, ಅದರ ಪರಿಣಾಮಗಳು ಬೇರೆ ರೀತಿಯಲ್ಲಿ ಆಗಿದ್ದನ್ನು ನಾವು ಕಂಡಿದ್ದೇವೆ. ಕೇಸರಿಯ ಅಂತ ಒಂದು ಬಹಳ ಪ್ರಸಿದ್ಧವಾದ ಹಾಡು ಹೊರಗೆ ಬಂತು. ಅದು ನಡೆದಿದ್ದು ಪುಣ್ಯಕ್ಷೇತ್ರದಲ್ಲಿ. ಅದರಲ್ಲಿ ಕೆಲವೊಮ್ಮೆ ಸುಮ್ಮನೆ ರೊಮ್ಯಾಂಟಿಕ್ ಸೀನ್ಗಳು ಅಥವಾ ಒಂದು ದೇವಸ್ಥಾನದ ಒಳಗಿನ ಒಂದು ತಮ್ಮ ಚಿತ್ರಣ ತಮಗೆ ಬೇಕಾದಾಗಿ ನಡೆದಂತಹ ಚಿತ್ರೀಕರಣವು ಇತ್ಯಾದಿಗಳು ಇತ್ತು. ಈಗ ಅದನ್ನು ಹೇಳ್ಬೋದು ಇದು ರಿಯಲ್ ಅಲ್ಲ ರೀಲ್ ಅಂತೇಳಿ. ಆದರೆ ರಿಯಲ್ ಆಗಬೇಕಾದ್ರೆ ಅದು ರೀಲಲ್ಲಿ ಬರಬೇಕಾದ್ರೆ ಹಿಂದೆ ರಿಯಲ್ ಆಗಿರಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳ್ತಿರುವಂಥದ್ದು ವಿಡಿಯೋಗ್ರಾಫಲ್ಲಿ ಬರಬೇಕಾದ್ರೆ, ಮುಂದೆ ಸಂವಾದ ಚಾನೆಲಲ್ಲಿ ಕಾರ್ಯಕ್ರಮದಲ್ಲಿ ಮುಂದೆ ಬರಬೇಕಾದ್ರೆ ಸಭಿಕರ ಮುಂದೆ, ಇಲ್ಲ ನಿಂತ್ಕೊಂಡು ಮಾತಾಡಬೇಕು. ಸೊ ರಿಯಲ್ ಇಲ್ಲಿ ನಡೀತಾ ಇರ್ತದೆ, ಅದು ಮುಂದೆ ರೀಲಲ್ಲಿ ಬರ್ತಾ ಇರ್ತದೆ. ಇಂತಹ ದೇವಸ್ಥಾನಗಳಲ್ಲಿ ಬಹಳಷ್ಟು ಆಗಮಶಾಸ್ತ್ರಗಳ ಪ್ರಕಾರವಾಗಿ ದೇವಸ್ಥಾನಗಳ ನಿರ್ಮಾಣಗಳು ಅಥವಾ ವಿಗ್ರಹ ಅಲ್ಲಿ ಒಳಗಿರುವಂಥ ಪ್ರಾಣ ಪ್ರತಿಷ್ಠೆಗಳು ಇತ್ಯಾದಿಗಳು ದೇವಸ್ಥಾನಗಳಲ್ಲಿ ನಡೆದು ಹೋಗಿದೆ. ಸೊ ಅದಕ್ಕೆ ಸರಿಯಾಗಿ ಈ ಚಲನಚಿತ್ರಗಳು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಅಂತಹ ಪ್ರಣಯಭರಿತ ಚಿತ್ರಗಳು ಅಥವಾ ರಿಂಗ್ ಹಾಕೋದು ಅಥವಾ ಎಂಗೇಜ್ಮೆಂಟ್ ಹಾಕೋದು ಅಥವಾ ಹೀರೋ ಬಂದು ಹೀರೋಯಿನಿಗೆ ಕೇಳೋದು ಏನು ದೇವ್ರ ಹತ್ರ ಕೇಳಿದೆ, ಇಂಥ ಸ್ವಲ್ಪ ಚೇಷ್ಟೆ ಸಂಬಂಧಪಟ್ಟ ಕೆಲವು ಚಿತ್ರೀಕರಣಗಳು ಇಂತಹ ಜಾಗಗಳೇ ನಡೆದಾಗ ಕೆಲವೊಮ್ಮೆ ಏನಾಗ್ತದೆ ಜನಗಳಿಗೆ ಅದೊಂಥರ ಒಂದು ಕ್ಯಾಶುವಲ್ ಪ್ಲೇಸ್ ಅಂದರೆ ಸಾಧಾರಣವಾದ ಜಾಗ ಅಂತ ಅಂದುಕೊಂಡು ಜನಗಳು ಕೆಲವೊಮ್ಮೆ ಅದರಿಂದ ಪ್ರಭಾವಿತರಾಗುವಂತಹ ಸ್ಥಿತಿ ಇದೆ. ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ ಇನ್ಸ್ಟಾಗ್ರಾಮ್ಗಳಲ್ಲಿ ಬಹಳಷ್ಟು ಇಂತಹ ಚಿತ್ರಗಳು ನಡೀತದೆ. ದೇವಸ್ಥಾನದ ಒಳಗೆ ಡ್ಯಾನ್ಸ್ ಮಾಡೋದು, ನೃತ್ಯ ಮಾಡೋದು, ದೇವಸ್ಥಾನದ ಒಳಗೆ ತಮ್ಮದು ಏನೋ ಕುಸ್ತಿ ಮಾಡೋದು ಅಥವಾ ಬನ್ಸ್ ತಿನ್ನೋದು ಇಂಥದ್ದು ನಡೀತಾ ಇದೆ. ಯಾಕೆ ಅಂತ ಹೇಳಿದರೆ ಜನರಿಗೆ ತಿಳುವಳಿಕೆಗಳು ಇಲ್ಲ ಮತ್ತು ಅದನ್ನು ಕಂಟ್ರೋಲ್ ಮಾಡುವವರಿಲ್ಲ. ಅಂದರೆ ಇದು ಹೇಗೆ ಆಗಿರ್ತದೆ ಅಂದರೆ ಕೆಲವೊಮ್ಮೆ ಚಲನಚಿತ್ರವನ್ನು ನೋಡಿ ಮಾಡುವಂಥವ್ರು ಇದ್ದಾರೆ. ಯಾಕಂದರೆ ಅದರ ಯೂಶುವಲ್ ಇಂಪ್ಯಾಕ್ಟ್ 3 hours ನೀವು ಕೂತ್ಕೊಂಡಾಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಕೇಂದ್ರಿತವಾಗಿ ಅದರಲ್ಲಿ ತೋರಿಸುವಂಥ ವಿಜುವಲ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇಂಪ್ಯಾಕ್ಟ್ ಆಗಿ ಸುಪ್ತ ಮನಸ್ಸಿನಲ್ಲಿ ಇಂಪ್ಯಾಕ್ಟ್ ಆಗಿ ಕೆಲವೊಮ್ಮೆ ಅಂಥ ಜಾಗಕ್ಕೆ ಹೋದಾಗ ಮಾಡುವಂಥ ಪ್ರವೃತ್ತಿಗಳು ಬರುವಂಥದ್ದಿದೆ. ಅವನ ವೈಯಕ್ತಿಕವಾಗಿ ಅವರು ಅದನ್ನು ಕಂಟ್ರೋಲ್ ಮಾಡ್ಬೋದು. ಆದರೆ ಇಂತಹ ಚಿತ್ರೀಕರಣಗಳು ಇಂಥವು ನಡೆದಿರುವಾಗ ಸ್ವಲ್ಪ ಸಭ್ಯತನದ ಅಥವಾ ಸ್ವಲ್ಪ ಅದರ ಬಗ್ಗೆ ಗಮನ ಕೊಟ್ಟು ಇಂತಹ ಜಾಗಗಳಿಗೆ ದೇವಸ್ಥಾನಗಳನ್ನು ಬಳಸದಾಗಿ ಮಾಡಿದರೆ ಭಾಳ ಉತ್ತಮ ಅಂತ ಒಂದು ವೈಯಕ್ತಿಕ ಅಭಿಪ್ರಾಯ. ಇದು ಸರಿಯ ತಪ್ಪ ಅಂತ ನಾವು ಹೇಳ್ತಾ ಇಲ್ಲ. ಇದು ಸರಿಯ ತಪ್ಪ ಅಂತ ಇದ್ರ ಬಗ್ಗೆ ಪರವಿರೋಧ ಚರ್ಚೆಗಳು ಇನ್ನು ಭಾಳಷ್ಟು ಕಮೆಂಟ್ಸ್ ಕಾಲಮಲ್ಲಿ ಬರ್ತಾ ಇರ್ತದೆ. ಆದರೆ ಸರಿಯ ತಪ್ಪ ಅಂತ ಹೇಳೋದಂತಲ್ಲ, ಅದಕ್ಕಿಂತ ಬದಲಾಗಿ ಅದನ್ನು ಸ್ವಲ್ಪ ನಾವು ಆಲೋಚನೆ ಮಾಡಿದರೆ ಭಾಳಷ್ಟು ಉತ್ತಮ. ಯಾಕಂದರೆ ಪ್ರತಿಯೊಬ್ಬನು ಈ ಥರ ಪ್ರತಿ ಚಲನಚಿತ್ರಗಳು ತಮ್ಮ ಡೈರೆಕ್ಟರ್ಗಳಿಗೆ ನಿರ್ದೇಶಕನಿಗೆ ಬೇಕಾದಾಗೆ ಅಥವಾ ಕಥೆಗಾರನ ಮನಸ್ಸಿನಲ್ಲಿ ಬಂದಂತಹ ಚಿತ್ರಣವನ್ನು ಅಲ್ಲಿ ಇದು ಮಾಡಿದಾಗ ಮತ್ತೆ ಮುಂದೆ ನೀವು ಚಲನಚಿತ್ರಕ್ಕೆ ಆ ಸನ್ನಿವೇಶಕ್ಕೆ ಬೇಕಾಗಿತ್ತು ಅಂತ ಹೇಳುವಂಥ ಒಂದು ಸಮರ್ಥನೆಗಳು ಮುಂದೆ ಬರ್ತವೆ. ಇದು ಮುಖ್ಯವಾಗಿ ಏನಾಗ್ತದೆ ಅಂದರೆ ಕಥೆಗಾರನ ಮನಸ್ಸು
ಮನಸ್ಸಲ್ಲಿ ಬಂದ ಒಂದು ಚಿತ್ರಣ, ನಿರ್ದೇಶಕನ ಮನಸ್ಸಲ್ಲಿ ಬಂದ ಚಿತ್ರಣವನ್ನು ತೋರಿಸುವಂಥದ್ದು ಅಂಥದ್ದು ಅಷ್ಟೇ ವಿನಃ ಮಧ್ಯದಲ್ಲಿ ವಿಶೇಷತೆ ಏನಿಲ್ಲ. ಹೌದು, ದೇವಸ್ಥಾನ ಚಲನಚಿತ್ರಗಳು ಮನೋರಂಜನೆಯನ್ನು ಖಂಡಿತವಾಗಿ ಕೊಡ್ತವೆ. ನಾವು ಚಲನಚಿತ್ರವನ್ನು ನೋಡಿಕೊಂಡು ಬೆಳೆದವರು, ಭಾಳಷ್ಟು ಚಲನಚಿತ್ರಗಳನ್ನು ನೋಡಿದ್ದೇವೆ. ಆದರೆ ಚಲನಚಿತ್ರಗಳು ಇರೋದು ಮನೋರಂಜನೆಗೆ, ದೇವಸ್ಥಾನಗಳಿರೋದು ಆತ್ಮರಂಜನೆಗೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಡಿಯೋಗ್ರಫಿಗಳು, ದೇವಸ್ಥಾನಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ರಿಗಳು ಭಾಳಷ್ಟು ಖಾಸಗಿ ಚಾನೆಲ್ಗಳು ಅಥವಾ ನಮ್ಮ ಚಂದನ ಟಿ ವಿಗಳು ಆಗಲಿ ಅಥವಾ ನಮ್ಮ ಯೂಟ್ಯೂಬ್ಗಳಲ್ಲಿ ಬೇಕಾದಷ್ಟು ಹೇರಳವಾಗಿ ಸಿಗ್ತವೆ. ಇನ್ನು ಚಲನಚಿತ್ರಗಳಲ್ಲಿ ಕೆಲವೊಮ್ಮೆ ಮಾತುಗಳು ಬರ್ತವೆ, ನಾವು ಸಂದೇಶವನ್ನು ತಲುಪಿಸಲಿಕ್ಕೆ ಬಂದದ್ದು. ಹೌದು, ಕೆಲವೊಮ್ಮೆ ದೇವಸ್ಥಾನಗಳಲ್ಲಿ ಕೆಲವು ಅವ್ಯವಹಾರ ಆಗ್ತವೆ, ಅವುಗಳನ್ನು ತೋರಿಸಬಾರ್ದು ಅಂತ. ಅದಕ್ಕೆ ಅದಕ್ಕೆ ಆದ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಿದೆ. ಫಾರ್ ಎಕ್ಸಾಂಪಲ್ ಮುಜರಾಯಿ ಇಲಾಖೆ ಇದೆ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗಳನ್ನು ನೋಡ್ತಾರೆ, ಅಥವಾ ಅದಕ್ಕೆ ಸಂಬಂಧಪಟ್ಟ ನಮ್ಮ ರಾಜ್ಯ ಸರ್ಕಾರದ ಸಂಸ್ಕೃತಿ ಇಲಾಖೆಗಳಿದೆ, ಅವುಗಳು ನೋಡ್ತಾ ಅವು ದೇ ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಸೊ ಇಲ್ಲಿ ಅತಿ ಮುಖ್ಯವಾಗಿ ನಾನು ಹೇಳ್ತೇನೆ ಅಂತಂದರೆ, ಒಂದು ದೇವಸ್ಥಾನವನ್ನು ದೇವಸ್ಥಾನದ ಒಂದು ವ್ಯವಸ್ಥೆಯನ್ನಾಗಿ ನೋಡ್ಕೊಳ್ಳಿ. ಕೆಲವರಿಗೆ ದೇವಸ್ಥಾನ ಅಂದರೆ ದೇವರು ಅಂತ ನಂಬಿಕೆ ಇಲ್ಲದ ಆಗಲಿದ್ರು, ಅದೊಂದು ದೇವಸ್ಥಾನ ಎಂಬುದು ಒಂದು ಇದು ಯಾವುದು ವ್ಯವಸ್ಥೆ. ಆಸ್ಪತ್ರೆ ಒಂದು ವ್ಯವಸ್ಥೆ. ಆಸ್ಪತ್ರೆಯಲ್ಲಿ ಯಾರು ಹೋಗೋ ಪೇಷಂಟ್ ಅಡ್ಮಿಟ್ ಮಾಡುವಾಗ ಯಾರು ಡಿಸ್ಕೋ ಡ್ಯಾನ್ಸ್ ಮಾಡ್ಕೊಂಡು ಯಾರು ಅಡ್ಮಿಟ್ ಮಾಡೋದಿಲ್ಲ. ಯಾಕಂದ್ರೆ ಒಂದು ವ್ಯವಸ್ಥೆ, ಅದಕ್ಕೆ ಆದ ಪ್ರೋಟೋಕಾಲ್ಗಳಿದೆ, ಅದಕ್ಕೆ ಆದ ಒಂದು ರೀತಿ ನೀತಿಗಳಿದೆ, ಅದರ ಪ್ರಕಾರ ನಡೆದುಕೊಂಡು ಹೋಗಲಿ ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಇನ್ನು ದೇವಸ್ಥಾನಗಳಲ್ಲಿ ಭರತನಾಟ್ಯಂಗಳು ನಡೀತವೆ, ಕೂಚಿಪುಡಿ ಅಥವಾ ಇನ್ನಿತರ ಡೊಳ್ಳು ಕುಣಿತಗಳಾಗಲಿ, ವೀರಗಾಸೆಗಳಾಗಲಿ, ಇವೆಲ್ಲವೂ ದೇವಸ್ಥಾನದ ಆಗಮಶಾಸ್ತ್ರಕ್ಕೆ ಸಪೋರ್ಟಿಂಗ್ ಆಗಿ ಅಥವಾ ಅದರಿಂದ ಎನರ್ಜಿಯನ್ನು ಪಡೀಲಿಕ್ಕೆ ಇರುವಂತಹ ಒಂದು ವ್ಯವಸ್ಥೆ. ಅದಕ್ಕೆ ದೇವಸ್ಥಾನದಲ್ಲಿ ಮೊದಲು ಭರತನಾಟ್ಯಂ, ಕೂಚಿಪುಡಿ ಅಥವಾ ಕಥಕ್ಕಳಿ ಯಕ್ಷಗಾನ ಇಂಥಗಳನ್ನು ಯಾಕೆ ಸೇರಿಸ್ಕೊಂಡಿದ್ದಂದರೆ ಅಲ್ಲಿರುವ ತತ್ವಗಳನ್ನು ಜನರ ಸಾಮಾನ್ಯರಿಗೆ ತಿಳಿಸ್ಲಿಕ್ಕೆ ಇರುವಂಥ ಇನ್ನೊಂದು ಪರ್ಯಾಯ ವ್ಯವಸ್ಥೆ. ಸೊ ಅದನ್ನು ಇದಕ್ಕೆ ಕಂಪೇರ್ ಮಾಡಬೇಕಾದ ಅವಶ್ಯಕತೆಗಳು ಇಲ್ಲ, ಒಂದನೇದಾಗಿ. ಮತ್ತು ಎರಡನೇದಾಗಿ, ದೇವಸ್ಥಾನದ ಕೆಲವು ಆಗ್ರಹಗಳಲ್ಲಿ ದೇವಸ್ಥಾನದ ಕೆಲವು ಪ್ರಾಕಾರಗಳಲ್ಲಿ ಲೈಂಗಿಕ ಸಂಬಂಧಪಟ್ಟ ಕೆಲವು ಕೆತ್ತನೆಗಳು ಇರ್ತವೆ ಅಂತ ಕೆಲವರು ವಾದಿಸ್ತಾರೆ. ಆದರೆ ಅದು ಇನ್ನೂ ಸಂಶೋಧನೆಗಳು ನಡೀತಾ ಇದೆ, ಇನ್ನೂ ಸಂಶೋಧನೆಗಳು ಅದು ಮುಗ್ದಿಲ್ಲ, ಸಂಶೋಧನೆಗಳು ಇನ್ನೂ ನಡೀತಾ ಇದೆ. ಅದು ಯಾಕೆ ಅಂತ ಯಾಕೆಂದರೆ ಕೆಲವು ಹೊರಗಿನ ಕೆತ್ತನೆಗಳು ಒಳಗಿನ ಆಗಮಕ್ಕೆ ಹೊಂದಿಕೊಂಡು ಬರ್ತಾ ಇಲ್ಲ. ಒಳಗಿನ ಆಗಮವು ಅಂದರೆ ಗರ್ಭಗುಡಿ ಆಗಮಗಳು ಇದಕ್ಕೆ ಹೊಂದಿಕೊಂಡು ಬರ್ತಾ ಇಲ್ಲ. ಆದ್ದರಿಂದ ಎಲ್ಲಿ ಚೇಂಜ್ ಆಯಿತು, ಯಾವಾಗ ಮಾರ್ಪಾಡಾಯಿತು, ಇದೆಲ್ಲವೂ ಇನ್ನೂ ಸಂಶೋಧನೆಗಳು ನಡೀತಾ ಇದೆ. ಕೆಲವೊಂದು ಸಂಶೋಧನೆಗಳಾಗಿದೆ. ಸೊ ಅಲ್ಲಿಯವರೆಗೆ ಅದನ್ನು ಅಲ್ಲೇ ಬಿಟ್ಟು ನಮ್ಮ ಈ ನಮ್ಮ ಸಂಸ್ಕೃತಿ ದೇವಸ್ಥಾನ ಬೇಕು ಅಂತ ಹೇಳುವವರು ನಾವೇ, ಹೋರಾಟಗಳು ನಡೀತವೆ, ಆಮೇಲೆ ಬಂದ ಮೇಲೆ ತಮಗೆ ಬೇಕಾದಾಗೆ ತಗೊಂಡು ಹೋಗುವಂತಹ ಈ ರೀತಿಗಳು ನಿಲ್ಲಿ ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಇದರಲ್ಲಿ ಯಾರನ್ನೇ ಆಗಲಿ ನಾವು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇಲ್ಲ, ಇದೊಂದು ನಮ್ಮ ವಿಜ್ಞಾಪನೆ.